ಇದು ರಾಜಕೀಯದ ದ್ವೇಷದ ಮೇಲೆ ಈ ಜಿಲ್ಲೆಯ ಕಳೆದ ಹಿಂದಿನ 5 ವರ್ಷ ಈಗ 3 ವರ್ಷ 8 ವರ್ಷ ಬಿಜೆಪಿ ಆಡಳಿತ ಇದ್ದಂತ ಕಾಲದಲ್ಲಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸಂಪೂರ್ಣ ನಾಶ ಮಾಡಿದರೆ ದುಡ್ಡುಗೋಸ್ಕರ ಇವತ್ತು ಹಾಸನದಲ್ಲಿ ವಿಮಾನ ನಿಲ್ದಾಣದ್ದು ತಮ್ಮ ಗಮನಕ್ಕೆಲ್ಲ ತಂದಿದ್ದೀನಿ ಅದನ್ನು ಕುಮಾರಸ್ವಾಮಿಯರು ಇದ್ದಂತ ಕಾಲದಲ್ಲಿ ಅದಕ್ಕೆ ಅನುಮತಿ ಕೊಟ್ಟು ವರ್ಕ್ ಆರ್ಡರ್ ಕೊಟ್ಟು ಏಜೆನ್ಸಿ ಫಿಕ್ಸ್ ಮಾಡಿ ಕೆಲಸ ಮಾಡುವಂತದಲ್ಲಿ ಯಡಿಯೂರಪ್ಪನವರು 2008 ರಲ್ಲಿ ಬಂದರು ಅವರು 2008 ರಲ್ಲಿ ಅವರು ಆ ಕಾಮಗಾರಿನ ನಿಲ್ಲಿಸಿದರು ಅದು ಯಾವ ರೀತಿ ನಿಲ್ಲಿಸಿದರು ಅವರು ಯಾರಿಗಾಗಿತ್ತು ಆ ಗುತ್ತಿಗೆದಾರರ ಹತ್ರನೂ ಏನು ವ್ಯವಹಾರ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ ನಾನು ಅವರು ತ ವ್ಯವಹಾರ ಮಾಡ್ಕೊಂಡು ಕಾಮಗಾರಿ ನಿಲ್ಲಿಸಿದ್ರು ವಿಮಾನ ನಿಲ್ದಾಣದ್ದು ಅವ್ರು ಕೆಲಸ ಶುರು ಮಾಡಬೇಕು ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಅಡಿಗಲ್ಲು ಹಾಕಿ ಪೂಜೆ ಮಾಡಿದ್ದನ್ನು ಕಾಮಗಾರಿನ ಅದು ಯಾರು ಹೇಳ್ತಾ ಇದ್ರಲ್ಲ ದೇವೇಗೌಡರಿದ್ದಾಗ ಮಾಡ್ಕೋಬೇಡಿ ಅಂತ ಹೇಳಿದ್ವು ಅವ್ರು ಅಪ್ಪಿದ್ದಾಗ ಅವ್ರ ತಮ್ಮಿದ್ದಾಗ ಮಾಡ್ಕೋಬೇಡಿ ಅಂತ ಹೇಳಿದ್ವಲ್ಲ ಅಂತಂದ್ರಲ್ಲ ರೆಕಾರ್ಡ್ ತೆಗೆದು ನೋಡಬೇಕದ್ರಲ್ಲಿ ಗೊತ್ತಾಯ್ತಾ ಇದು ಒಂದು ಭಾಗ ಸುಮಾರು ಶರದ್ ಪವಾರೇ ಬಂದು ಸುಮಾರು 250 ಎಕರೆ ಜಮೀನು ಮಾಡಿ ಡೈರಿ ಟೈಪ್ 400 ಕೋಟಿ ರೂಪಾಯಿನಲ್ಲಿ ರೈತರು ಬೆಳೆದಂಥ ಪದಾರ್ಥಗಳನ್ನ ಮಾರ್ಕೆಟ್ ಮಾಡೋದಕ್ಕೆ ಡೈರಿ ಹೆಂಗೆ ಮಾಡಿದ್ದೀವಿ ಅದೇ ಥರ 400 ಕೋಟಿ ರೂಪಾಯಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ